ನಮಸ್ಕಾರ. ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 59, ನವೆಂಬರ್ 9, 2020. ಸುದ್ದಿ ಸಂಶೋಧನೆ. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಪ್ಲಾಸ್ಟಿಕ್ ಚೀಲಕ್ಕೆ ಮುಕ್ತಿ ಕಾಲ ಬಂತೆ. ನಾಗರಿಕತೆಯ ಬೆಳವಣಿಗೆಯಲ್ಲಿ ಕೆಲವು ಕಾಲಘಟ್ಟಗಳನ್ನು ಆಯಾ ಕಾಲದಲ್ಲಿ ಬಳಕೆಗೆ ಬಂದ ವಸ್ತುಗಳ ಹೆಸರಿನಲ್ಲಿ ಹೆಸರಿಸುವುದು ಉಂಟು. ಉದಾಹರಣೆಗೆ ಶಿಲಾಯುಗ, ತಾಮ್ರಯುಗ, ಸುವರ್ಣಯುಗ, ಕಬ್ಬಿಣದ ಯುಗ ಇತ್ಯಾದಿ. ಹಾಗೆಯೇ ಕೆಲವು ಪ್ರಮುಖ ಸಾಮಾಜಿಕ ಬೆಳವಣಿಗೆಗಳನ್ನು ಗುರುತಿಸಿ ಕಾಲಕ್ಕೆ ಹೆಸರಿಡುವುದುಂಟು. ನವೋದಯ ಕಾಲ, ಕೈಗಾರಿಕಾ ಕ್ರಾಂತಿಯ ಕಾಲ, ಹೀಗೆ ಹೆಸರುಗಳಿವೆ. 20ನೇ ಶತಮಾನವನ್ನು ನಾವು ಹೀಗೆ ಗುರುತಿಸಲು ಹಲವಾರು ಆಯ್ಕೆಗಳಿವೆ. ರಾಸಾಯನಿಕ ಯುಗ, ಪರಮಾಣು ಯುಗ, ಅಂತರಿಕ್ಷಯಾನದ ಯುಗ, ಹೀಗೆ. ಆದರೆ ಈ ಹೆಸರುಗಳಲ್ಲಿ ಯಾವುದನ್ನು ಇಟ್ಟರೂ ಅದು ಸರಿಯಿಲ್ಲ ಎಂದು ದೂರು ಬರಬಹುದು. ಅದೇ ಇದು ಪ್ಲಾಸ್ಟಿಕ್ ಯುಗ ಎಂದರೆ ಬಹುಶಃ ಯಾರೂ ದೂರುವುದಿಲ್ಲ. ಏಕೆಂದರೆ ಕಳೆದ ಶತಮಾನದಲ್ಲಿ ಆರಂಭವಾದ ಪ್ಲಾಸ್ಟಿಕ್ ಬಳಕೆ ಇಂದಿನ ಶತಮಾನವನ್ನಷ್ಟೇ ಅಲ್ಲ, ಬಹುಶಃ ಮುಂದಿನ ಶತಮಾನವನ್ನು ಬಾಧಿಸುವಷ್ಟು ವ್ಯಾಪಕವಾಗಿದೆ. ಪ್ಲಾಸ್ಟಿಕ್ ಎನ್ನುವ ಕೃತಕ ವಸ್ತು ಕೇವಲ ಉಪಯುಕ್ತ ವಸ್ತುವಾಗಿ ಅಷ್ಟೇ ಉಳಿಯದೆ ನಮ್ಮ ಪರಿಸರವನ್ನು ಹಾಳುಗೆಡುವ ಮಾಲಿನ್ಯವಾಗಿಯೂ ಬೆಳೆದಿದೆ. ಮನೆ ಅಂಗಳದಲ್ಲಿ ಗಾಳಿಗೆ ಹಾರಿ ಬಂದು ಬೀಳುವ ಪ್ಲಾಸ್ಟಿಕ್ ಚೀಲದಂತೆಯೇ ಶಾಂತ ಸಾಗರದಲ್ಲಿ ಒಂದು ದೇಶದಷ್ಟು ದೊಡ್ಡದಾಗಿ ಕಟ್ಟಿಕೊಂಡು ತೇಲುತ್ತಿರುವ ಪ್ಲಾಸ್ಟಿಕ್ ಕಸದ ತೆಪ್ಪವೇ ಇದೆ. ಹೀಗೆ ಪ್ಲಾಸ್ಟಿಕ್ ಒಂದು ಜಾಗತಿಕ ಸಮಸ್ಯೆಯೂ ಆಗಿದೆ. ಇದಕ್ಕೆ ಪರಿಹಾರ ಇಲ್ಲವೇ? ಇದೋ ಪ್ಲಾಸ್ಟಿಕ್ ಮುಕ್ತಿಗಾಗಿ ಹೊಸದೊಂದು ಉಪಾಯ ಸಾಧ್ಯವಂತೆ, ಹೀಗೆಂದು ಸೈನ್ಸ್ ಪತ್ರಿಕೆ ಮೊನ್ನೆ ವರದಿ ಮಾಡಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಫ್ಯಾನ್ ಯಾಂಗ್ ಮತ್ತು ಸಂಗಡಿಗರು ಪಾಲಿ ಇಥಿಲಿನ್ ಪ್ಲಾಸ್ಟಿಕ್ ಅನ್ನು ಒಡೆದು ಡಿಟರ್ಜೆಂಟ್ಗಳನ್ನಾಗಿ ಮಾಡುವ ಉಪಾಯವನ್ನು ಹುಡುಕಿದ್ದಾರಂತೆ. ಪ್ಲಾಸ್ಟಿಕ್ನ ಜನಪ್ರಿಯತೆಗೆ ಕಾರಣ ಅದರ ವೈವಿಧ್ಯ. ಮೃದುವಾದ ರಬ್ಬರ್ನಂತಹ ವಸ್ತುವಿನಿಂದ ಆರಂಭವಾಗಿ ತೆಳ್ಳನೆಯ ಕಾಗದದಂತಹ ಹಾಳೆಗಳು, ಲೋಹದಂತೆ ಗಟ್ಟಿಯಾದಂಥವು, ಮಣ್ಣಿನಂತೆ ಬಿಸಿ ಮಾಡಿದಾಗ ಗಟ್ಟಿಯಾಗುವಂಥವು, ರೇಷ್ಮೆ ಹತ್ತಿಯಂತೆ ನೂಲುಗಳಾಗಬಲ್ಲಂಥವು, ಹಾಗೆಯೇ ಗಾಜಿನಂತೆ ಪಾರದರ್ಶಕವಾದಂಥವು ಇವೆ. ಈ ವೈವಿಧ್ಯವೇ ಮನುಷ್ಯನ ಬೆಳವಣಿಗೆಯಲ್ಲಿ ಬಳಸುತ್ತಿದ್ದ ಎಲ್ಲಾ ವಸ್ತುಗಳಿಗೂ ಪ್ಲಾಸ್ಟಿಕ್ ಪರ್ಯಾಯ ಎನ್ನುವಂತೆ ಆಗಿದೆ. ಇದು ಅದರ ಬಲವೂ ಹೌದು, ದೌರ್ಬಲ್ಯವೂ ಹೌದು. ದೌರ್ಬಲ್ಯ ಏಕೆಂದರೆ ಈ ಎಲ್ಲಾ ಗುಣಗಳಿಂದಾಗಿ ಪ್ಲಾಸ್ಟಿಕ್ನ ಬಳಕೆ ಯಗ್ಗಾಮುಗ್ಗ ಆಗಿದೆ. ಜೊತೆಗೆ ಅದು ಕೃತಕವೂ ಆಗಿದ್ದರಿಂದ ನಿಸರ್ಗದಲ್ಲಿ ಸಹಜವಾಗಿ ಕಣ್ಮರೆಯಾಗದೆ ಹಾಗೆಯೇ ಉಳಿಯುತ್ತದೆ. ಒಟ್ಟಾರೆ ನಮ್ಮ ಪರಿಸರಕ್ಕೆ ದೊಡ್ಡ ಸಮಸ್ಯೆಯಾಗುತ್ತಿದೆ. ಪ್ಲಾಸ್ಟಿಕ್ ಎಂದರೆ ಅದೊಂದು ರಾಸಾಯನಿಕವಷ್ಟೇ. ಈ ರಾಸಾಯನಿಕದ ಸ್ವರೂಪವನ್ನು ಪಾಲಿಮರ್ ಎನ್ನುತ್ತಾರೆ. ಪಾಲಿಮರ್ ಎಂದರೆ ಇನ್ನೇನಲ್ಲ, ಒಂದೇ ತೆರನಾದ ರಾಸಾಯನಿಕದ ಅಣುಗಳು ನೂರಾರು ಸಹಸ್ರಾರು ಸಂಖ್ಯೆಯಲ್ಲಿ ಸರಪಳಿಯಂತೆ ಜೋಡಿಸಿಕೊಂಡು ಆಗುವ ವಸ್ತು ಎನ್ನಬಹುದು. ನಿಸರ್ಗದಲ್ಲಿಯೂ ಇಂತಹ ಪಾಲಿಮರ್ಗಳಿವೆ. ಉದಾಹರಣೆಗೆ ಹತ್ತಿ, ಹುಲ್ಲು, ಕೂದಲು ಕೂಡ ಪಾಲಿಮರ್ಗಳೇ. ಆದರೆ ಅವುಗಳನ್ನು ನಾಶ ಮಾಡುವ ಶಕ್ತಿ ನಿಸರ್ಗಕ್ಕೆ ಇದೆ, ಪ್ಲಾಸ್ಟಿಕ್ ಅನ್ನು ನಾಶ ಮಾಡುವ ಶಕ್ತಿ ಇಲ್ಲ. ವೈವಿಧ್ಯಮಯವಾದ ಪ್ಲಾಸ್ಟಿಕ್ನಲ್ಲಿ ಬಲು ವ್ಯಾಪಕವಾಗಿ ಬಳಕೆಯಾಗುವಂಥದ್ದು ಕ್ಯಾರಿ ಬ್ಯಾಗ್ಗಳಲ್ಲಿ ಹಾಗೂ ಪ್ಯಾಕೇಜ್ಗಳಲ್ಲಿ ಬಳಸುವ ಪಾಲಿಇಥಿಲೀನ್. ಗಾಜಿನಂತೆ ಪಾರದರ್ಶಕ ಆದರೆ ಪಟ್ಟೆಯಂತೆ ಬಲು ತೆಳುವಾದ ಬಳಕುವ ಪಾಲಿಇಥಿಲೀನ್ ಅನ್ನು ಅಕ್ಕಿ, ಬೇಳೆ, ಹಾಲು, ಎಣ್ಣೆಗಳನ್ನು ಪ್ಯಾಕ್ ಮಾಡಲು ಬಳಸುತ್ತಾರೆ. ಪಾಲಿಇಥಿಲೀನ್ ಎಂದರೆ ಇಥಿಲೀನ್ ಎನ್ನುವ ಅನಿಲದ ಪಾಲಿಮರ್. ಇಥಿಲೀನ್ ಒಂದು ಅನಿಲ. ಇದನ್ನು ರಾಸಾಯನಿಕವಾಗಿ ಒಂದರೊಡನೊಂದು ಪೋಣಿಸಿ ಉದ್ದನೆಯ ಅಣುವನ್ನಾಗಿ ಮಾಡಿದಾಗ ಅದು ಪಾಲಿಇಥಿಲೀನ್ ಎಂದಾಗುತ್ತದೆ. ಒಂದು ಪಾಲಿಇಥಿಲೀನ್ ಅಣುವಿನಲ್ಲಿ ಎಷ್ಟು ಇಥಿಲೀನ್ ಅಣುಗಳನ್ನು ಜೋಡಿಸಲಾಗಿದೆ ಎನ್ನುವುದು ಆ ಪ್ಲಾಸ್ಟಿಕ್ನ ಗುಣವನ್ನು ನಿರ್ಧರಿಸುತ್ತದೆ. ಒಟ್ಟಾಗಿ ಜೋಡಿಸಿದ ಇಥಿಲೀನ್ಗಳ ಸಂಖ್ಯೆ ಕಡಿಮೆ ಇದ್ದರೆ ಅದನ್ನು ಲೋ ಡೆನ್ಸಿಟಿ ಪಾಲಿಇಥಿಲೀನ್ ಅಥವಾ LDPE ಎನ್ನುತ್ತೇವೆ. ಹಾಗೆಂದರೆ ಇನ್ನೇನಲ್ಲ, ಪ್ರತಿ ಗ್ರಾಮ್ ಪ್ಲಾಸ್ಟಿಕ್ನಲ್ಲಿ ಇರುವ ಇಥಿಲೀನ್ ಅಣುಗಳ ಸಂಖ್ಯೆ ಕಡಿಮೆಯಿಂದಷ್ಟೇ. ಇದಕ್ಕೆ ವ್ಯತಿರಿಕ್ತವಾದ HDPE ಅಥವಾ ಹೈ ಡೆನ್ಸಿಟಿ ಪಾಲಿಇಥಿಲೀನ್ ಕೂಡ ಇರುತ್ತದೆ. ಇದು ಸ್ವಲ್ಪ ದಪ್ಪನೆಯ ಹಾಳೆ ಎನ್ನಬಹುದು.
ಅದು ಹಗುರವಾದ ಹಾಳೆಯೋ ಭಾರಿ ಹಾಳೆಯೋ, ಒಟ್ಟಾರೆ ಅದರಲ್ಲಿ ಇರುವುದು ಇಥಿಲೀನು ಅಷ್ಟೆ. ಇಥಿಲೀನಿನ ಒಂದು ಅಣುವನ್ನು ಪಾಲಿಮರ್ ವಿಜ್ಞಾನಿಗಳು ಮೊನೊಮರ್ ಅಥವಾ ಏಕಾಣು ಎನ್ನಬಹುದು. ಒಂದೇ ಬಗೆಯ ಏಕಾಣುಗಳು ಜೋಡಿಸಿಕೊಂಡ ಪಾಲಿಮರ್ ಅನ್ನು ಏಕಾಣುಸರ ಅಥವಾ ಓಲಿಗೋಮರ್ ಎನ್ನುತ್ತಾರೆ. ಇಥಿಲೀನಿನ ಜೊತೆಗೆ ಬೇರೆ ಇನ್ನೊಂದು ಅಣುವನ್ನು ಜೋಡಿಸಿ ಈ ಎರಡರ ಸರಪಳಿಯನ್ನು ಸೃಷ್ಟಿಸಬಹುದು. ಅಂತಹ ಪ್ಲಾಸ್ಟಿಕ್ಗಳು ಇವೆ. ಸಾಮಾನ್ಯವಾಗಿ ಈ ಸರಪಳಿಗಳು ಹಾಗೆಯೇ ಇರುವುದಿಲ್ಲ, ಅವು ಒಂದಕ್ಕೊಂದು ತಳುಕಿಕೊಂಡು ಹೆಣೆದುಕೊಳ್ಳುತ್ತವೆ. ಇವನ್ನು ಕ್ರಾಸ್ ಲಿಂಕ್ ಅಥವಾ ಅಡ್ಡ ಜೋಡಣೆ ಎನ್ನುತ್ತೇವೆ. ಹೀಗೆ ಅಡ್ಡ ಜೋಡಿಸಿರುವ ಪಾಲಿಮರ್ ಅಣುಗಳ ಗಾತ್ರ ಬಲು ಹೆಚ್ಚು. ಈ ಜೋಡಣೆಯಿಂದಲೇ ಪ್ಲಾಸ್ಟಿಕ್ಗಳು ಬಲು ಜಟಿಲ ವಸ್ತುಗಳಾಗುತ್ತವೆ. ಇಥಿಲೀನಿಗೆ ಒಂದಿಷ್ಟು ಬೆಂಕಿ ಹಚ್ಚಿದರೆ ಅದು ಉರಿದು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ಬಿಡುತ್ತದೆ, ನಮ್ಮ ಅಡುಗೆ ಮನೆಯ ಅನಿಲದ ಹಾಗೆ. ಆದರೆ ಅದೇ ಇಥಿಲೀನು ಪಾಲಿಮರ್ ಆದಾಗ ಉರಿಯುತ್ತದೆಯೇನೋ ಸರಿ, ಆದರೆ ಕೇವಲ ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರಾಗದೆಯೇ ಹಲವು ಬಗೆಯ ಓಲಿಗೋಮರ್ ಆಗಿ ಬಿಡುತ್ತದೆ, ತಾರು ಎನ್ನುವ ಕರಿ ವಸ್ತುವು ಆಗಬಹುದು, ಡಯಾಕ್ಸಿನ್ನಂತಹ ವಿಷಾನಿಲವೂ ಆಗಬಹುದು. ಹೀಗೆ ಪ್ಲಾಸ್ಟಿಕ್ ಸುಟ್ಟರು ಹೂತರು ಭೂತವೇ. ಪ್ರಪಂಚದಲ್ಲಿ ಪ್ರತಿ ವರ್ಷವೂ 3,500 ಕೋಟಿ ಕಿಲೋಗ್ರಾಂನಷ್ಟು ಪ್ಲಾಸ್ಟಿಕ್ ಅನ್ನು ಉತ್ಪಾದಿಸಲಾಗುತ್ತಿದೆ. ಇದರಲ್ಲಿ 1/3 ಕೇವಲ ಹಗುರ ಹಾಗೂ ಭಾರಿ ಪಾಲಿ ಇಥಿಲೀನು, ಉಳಿದವು ಪಾಲಿವಿನೈಲ್ ಕ್ಲೋರೈಡ್, ಪಾಲಿಕಾರ್ಬೊನೇಟ್, ಪಾಲಿಥೆರಪ್ಥಲೇಟ್ ಮುಂತಾದವು. ಪಾಲಿ ಇಥಿಲೀನಿನ ಉತ್ಪಾದನೆ ಬಲು ಹೆಚ್ಚಷ್ಟೇ ಅಲ್ಲ, ಅದರ ಬಳಕೆಯು ವ್ಯಾಪಕವಾಗಿರುವುದು ಪ್ಲಾಸ್ಟಿಕ್ ಸಂಕಷ್ಟಕ್ಕೆ ಕಾರಣ. ನಾವು ಬಳಸುವ ಪ್ಲಾಸ್ಟಿಕ್ ಕೈಚೀಲಗಳೆಲ್ಲವೂ ಪಾಲಿ ಇಥಿಲೀನಿನವೇ ಎನ್ನಬಹುದು. ನಮ್ಮ ನಗರ ತ್ಯಾಜ್ಯಗಳ ಸಮಸ್ಯೆಯಲ್ಲಿ ಪಾಲಿ ಇಥಿಲೀನಿನ ಪಾತ್ರ ಬಹಳ ಹೆಚ್ಚು. ಪಾಲಿ ಇಥಿಲೀನಿನ ತ್ಯಾಜ್ಯವನ್ನು ನಿಯಂತ್ರಿಸಿದರೆ ಬಹುತೇಕ ಸಮಸ್ಯೆ ಪರಿಹಾರವಾದಂತೆಯೇ. ಆದರೆ ಹೇಗೆ? ಪ್ಲಾಸ್ಟಿಕ್ ತ್ಯಾಜ್ಯಗಳ ನಿಯಂತ್ರಣಕ್ಕೆ 3R ನಿಯಮವನ್ನು ಅನುಸರಿಸಬೇಕು ಎನ್ನುತ್ತಾರೆ ತ್ಯಾಜ್ಯ ತಜ್ಞರು. ಇದು ರೆಡ್ಯೂಸ್, ರಿಯೂಸ್, ರೀಸೈಕಲ್ ಎನ್ನುವ ತಂತ್ರ. ಅಂದರೆ ಪ್ಲಾಸ್ಟಿಕ್ನ ಬಳಕೆಯನ್ನು ಕುಗ್ಗಿಸುವುದು ಅಥವಾ ಅವನ್ನು ಮರುಬಳಸುವುದು ಅಥವಾ ಅವುಗಳನ್ನೇ ಕಚ್ಚಾ ವಸ್ತುವನ್ನಾಗಿ ಉಪಯೋಗಿಸಿಕೊಂಡ ಹೊಸ ವಸ್ತುಗಳನ್ನು ತಯಾರಿಸುವುದು. ದುರದೃಷ್ಟವಶಾತ್ ಇವು ಯಾವುವು ನಿರೀಕ್ಷಿಸಿದಷ್ಟು ಫಲ ನೀಡಿಲ್ಲ ಎನ್ನಬಹುದು. ಬಳಕೆಯನ್ನು ಕುಗ್ಗಿಸುವಂತಹ ಮನೋಭಾವವನ್ನು ಗ್ರಾಹಕರಲ್ಲಿ ಉಂಟು ಮಾಡುವುದು ಸುಲಭವಲ್ಲ. ಹಾಗೆಯೇ ಪ್ಲಾಸ್ಟಿಕ್ ಅನ್ನು ಮರುಬಳಸುವುದು ಕಷ್ಟವೇ. ಏಕೆಂದರೆ ಇದಕ್ಕಾಗಿ ಪ್ಲಾಸ್ಟಿಕ್ನ ತ್ಯಾಜ್ಯವನ್ನು ಆಯಾ ರಾಸಾಯನಿಕ ತ್ಯಾಜ್ಯಕ್ಕನುಗುಣವಾಗಿ ಬೇರ್ಪಡಿಸಬೇಕು, ಅನಂತರ ಸಂಸ್ಕರಿಸಬೇಕು. ಪಟ್ಟಣಗಳಲ್ಲಿ ತ್ಯಾಜ್ಯವನ್ನು ಹೀಗೆ ವಿಂಗಡಣೆ ಮಾಡುವುದೇ ದೊಡ್ಡ ಅಡ್ಡಿಯಾಗಿದೆ. ಇನ್ನು ಇವುಗಳಿಂದ ಹೊಸ ವಸ್ತುಗಳನ್ನು ತಯಾರಿಸೋಣ ಎಂದರೆ ಒಮ್ಮೆ ಕಟ್ಟಿದ ಪಾಲಿಮರ್ಗಳನ್ನು ಅದರ ಮೂಲ ವಸ್ತುಗಳಾಗಿ ಒಡೆಯುವುದು ಅಸಾಧ್ಯ. ಒಂದು ವೇಳೆ ಅವನ್ನು ಒಡೆದರೂ ಹುಟ್ಟಿದ ವಸ್ತುಗಳಿಂದ ಮೊದಲಿನಂತಹುದೇ ಪ್ಲಾಸ್ಟಿಕ್ ತಯಾರಿಸಲಾಗದು. ಆಗೇನಿದ್ದರೂ ತುಸು ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ ಅಷ್ಟೇ ಸಿಗುತ್ತದೆ. ಹೀಗಾಗಿ ಮೂಗಿಗಿಂತ ಮೂಗುತಿಯೇ ಭಾರ ಎನ್ನುವ ಹಾಗೆ ಪ್ಲಾಸ್ಟಿಕ್ ತ್ಯಾಜ್ಯದ ಸಮಸ್ಯೆಗಿಂತಲೂ ತ್ಯಾಜ್ಯವನ್ನು ಮರುಬಳಸುವುದೇ ಬಲು ದುಬಾರಿ ಆಗಿಬಿಡುತ್ತಿದೆ. ಇದು ಮತ್ತೊಂದು ಸಮಸ್ಯೆ. ಪ್ಲಾಸ್ಟಿಕ್ ಅನ್ನು ಮರು ಉತ್ಪಾದನೆಗೆ ಬಳಸಲು ಕಷ್ಟ, ಏಕೆಂದರೆ ಅದರಿಂದ ಶುದ್ಧ ಮೂಲ ವಸ್ತುಗಳನ್ನು ಪಡೆಯುವುದು ಕಷ್ಟ. ತಯಾರಾದ ಚೀಲಗಳಲ್ಲಿರುವ ಲೋಹಾಂಶಗಳು, ಶಾಯಿ ಮುಂತಾದವನ್ನು ಬೇರ್ಪಡಿಸಿ ಶುದ್ಧ ರಾಸಾಯನಿಕವನ್ನು ಪಡೆಯುವುದಕ್ಕೆ ವಿಶೇಷ ತಂತ್ರಗಳು ಬೇಕು. ಹೀಗಾಗಿ ಇದನ್ನು ಯಾರೂ ಮಾಡಲು ತಯಾರಿಲ್ಲ. ಇದೀಗ ಯಾಂಗ್ ಅವರ ತಂಡ ಇದಕ್ಕೆ ಹೊಸದೊಂದು ಉಪಾಯವನ್ನು ಹೂಡಿದೆ. ಪಾಲಿ ಇಥಿಲೀನ್ ಅನ್ನು ಅರೆಬರೆ ಒಡೆದು ಹಾಗೆ ದೊರೆತ ವಸ್ತುವಿನಿಂದಲೇ ಹೊಸ ರಾಸಾಯನಿಕಗಳನ್ನು ಸೃಷ್ಟಿಸಿದರೆ ಹೇಗೆ ಎನ್ನುವುದೇ ಈ ಉಪಾಯ. ಇದು ಹೊಸದೇನಲ್ಲ, ಈ ಹಿಂದೆಯೂ ಈ ರೀತಿಯಲ್ಲಿ ತರ್ಕಿಸಲಾಗಿತ್ತು. ಆದರೆ ಅದನ್ನು ಆಗಗೊಡುವ ರಾಸಾಯನಿಕ ತಂತ್ರ ಕೈಗೂಡಿರಲಿಲ್ಲ. ಈಗ ಯಾಂಗ್ ಅವರ ತಂಡ ಇದನ್ನು ಸಾಧಿಸಿದೆ. ಪಾಲಿ ಇಥಿಲೀನ್ ಅನ್ನು ಪ್ಲಾಟಿನಂ ಕೂಡಿಸಿರುವ ಅಲ್ಯೂಮಿನಿಯಂ ಆಕ್ಸೈಡ್ ಕಣಗಳ ಜೊತೆಗೆ ಇಟ್ಟು ಬಲು ಎಚ್ಚರದಿಂದ ಕಾಯಿಸಿ ಹೈಡ್ರೋಜನ್ ಅನ್ನು ಹಾಯಿಸಿದರೆ ಪಾಲಿ ಇಥಿಲೀನ್ ಹಲವು ಬಗೆಯ ಅಡ್ಡಕೊಂಡಿಗಳಿಲ್ಲದ ಪುಟ್ಟ ಸರಪಳಿಗಳಾಗಿ ಒಡೆಯುತ್ತದೆ. ಇವು ಹೆಚ್ಚು ಕಡಿಮೆ ಪೆಟ್ರೋಲು ಸೀಮೆಣ್ಣೆಯಲ್ಲಿರುವ ರಾಸಾಯನಿಕಗಳಂತೆಯೇ ಇರುವುದರಿಂದ ಇವನ್ನು ಹಾಗೆಯೇ ನೇರವಾಗಿ ಬೇರೆ ಉತ್ಪನ್ನಗಳ ತಯಾರಿಕೆಗೆ ಬಳಸಬಹುದು ಎನ್ನುವುದು ಇವರ ಅಂದಾಜು. ಮೊದಲು ಶುದ್ಧವಾದ ಪಾಲಿ ಇಥಿಲೀನ್ ಕಣಗಳನ್ನು ಹೀಗೆ ಸಂಸ್ಕರಿಸಿ ಪರಿಶೀಲಿಸಿದ್ದಾರೆ. ಆಗ ದೊರೆತ ರಾಸಾಯನಿಕಗಳು ಇಥಿಲೀನ್ನಂತಹ ಆಲ್ಕೈಲ್ ವರ್ಗದವಾಗಿರುತ್ತವೆ. ಇವನ್ನು ಇನ್ನಷ್ಟು ಸಂಸ್ಕರಿಸಿ ಉದ್ದನೆಯ ಸರಪಳಿಯನ್ನು ಮಡಚಿದಂತೆ ಅಣುಗಳಿರುವ ಆರೋಮ್ಯಾಟಿಕ್ ವಸ್ತುಗಳನ್ನು ತಯಾರಿಸಿದ್ದಾರೆ. ಇಂತಹ ಆರೋಮ್ಯಾಟಿಕ್ ವಸ್ತುಗಳಲ್ಲಿ ಡೈ ಆಲ್ಕೈಲ್ ಬೆನ್ಸಿನ್ ಕೂಡ ಇತ್ತು. ಇದು ಡಿಟರ್ಜೆಂಟ್ಗಳ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗಿದ್ದರೆ ಹಳೆಯ ಪ್ಲಾಸ್ಟಿಕ್ಗಳನ್ನು ಹೀಗೆ ಸಂಸ್ಕರಿಸಬಹುದು? ಇದನ್ನು ಇವರು ಪರೀಕ್ಷಿಸಿದ್ದಾರೆ.
ಎಲ್ಡಿಪಿಇಯಿಂದ ತಯಾರಿಸಿದ ಹಾಳೆಗಳು ಹಾಗೂ ಎಚ್ಡಿಪಿಇಯಿಂದ ತಯಾರಿಸಿದ ಬಾಟಲಿಗಳ ಮುಚ್ಚಳಗಳನ್ನು ಹೀಗೆಯೇ ಸಂಸ್ಕರಿಸಿ ಇದೇ ರೀತಿಯಲ್ಲಿ ಆಲ್ಕೈಲ್ ಬೆನ್ಸಿನ್ ಪಡೆದಿದ್ದಾರೆ. ಇವನ್ನು ಸುಲಭವಾಗಿ ಪ್ರತ್ಯೇಕಿಸಬಹುದಾದ್ದರಿಂದ ಶಾಯಿ, ಲೋಹ ಮುಂತಾದ ವಸ್ತುಗಳನ್ನು ಸೋಸಿ ಶುದ್ಧ ರಾಸಾಯನಿಕವನ್ನು ಪಡೆಯಬಹುದು. ಅದನ್ನು ನ್ಯಾಫ್ಥಲೀನ್, ಸ್ಟೈರೀನ್ ಮೊದಲಾದ ದೊಡ್ಡ ಅಣುಗಳ ವಸ್ತುಗಳನ್ನು ತಯಾರಿಸಲು ಬಳಸಬಹುದು. ಹೀಗೆ ಹಳೆಯ ಪ್ಲಾಸ್ಟಿಕ್ಗಳಿಗೆ ಪುನರ್ಜನ್ಮ ನೀಡಬಹುದು ಎನ್ನುವುದು ಇವರ ಆಶಯ. ತಂತ್ರವೇನೋ ಸಿದ್ಧವಾಗಿದೆ, ಆದರೆ ಇದು ಬಲು ನಾಜೂಕಾದ ರಾಸಾಯನಿಕ ಕ್ರಿಯೆ. ಒಂದಿಷ್ಟು ಶಾಖ ಹೆಚ್ಚಾದರೂ ಕ್ರಿಯೆ ನಿರೀಕ್ಷಿಸಿದ ರಾಸಾಯನಿಕಗಳ ಬದಲಿಗೆ ಟಾರನ್ನು ಉತ್ಪಾದಿಸಿತು ಅಥವಾ ಕೆಟ್ಟ ವಿಷಾನಿಲಗಳು ಹುಟ್ಟಿಯಾವು. ಹೀಗಾಗಿ ಅತಿ ಜತನದಿಂದ ನಿರ್ದಿಷ್ಟ ಉಷ್ಣತೆಯಲ್ಲಿ ನಿರ್ದಿಷ್ಟ ಪ್ರಮಾಣ ಹಾಗೂ ಒತ್ತಡದಲ್ಲಷ್ಟೇ ಹೈಡ್ರೋಜನ್ ಅನ್ನು ಸೇರಿಸಬೇಕು ಎನ್ನುತ್ತಾರೆ ಯಾಂಗ್. ಅದೇ ನೀರಲ್ಲಿ ಇದರಲ್ಲಿ ಪಾಲಿಯೆಥಿಲೀನ್ ಎನ್ನುವ ಒಂದು ಪ್ಲಾಸ್ಟಿಕ್ನ ಸಮಸ್ಯೆಯನ್ನು ಬಗೆಹರಿಸಬಹುದು. ಉಳಿದ ಪ್ಲಾಸ್ಟಿಕ್ಗಳಿಗೂ ಪರಿಹಾರ ಬೇಕು. ಹಾ, ಈ ಪರಿಹಾರಗಳು ಪ್ಲಾಸ್ಟಿಕ್ ಭೂತವನ್ನು ಓಡಿಸಿ ಹೊಸ ಭೂತ ಅಂದರೆ ಡಿಟರ್ಜೆಂಟ್ಗಳ ಸಮಸ್ಯೆಯನ್ನು ಉಂಟು ಮಾಡಬಾರದಷ್ಟೇ. ಇದು ಇಂದಿನ ಸುದ್ದಿ ಸಂಶೋಧನೆ. ರಚನೆ ಕೊಳ್ಳೆಗಾಲ ಶರ್ಮಾ, ಜಾಣ ಧ್ವನಿ ಅಮೃತೇಶ್ವರಿ ಬಿ. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.